ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಪ್ರಾಕ್ಟೀಸಿಂಗ್ ಇನ್ ಬೆಂಗಳೂರ್. ಇವತ್ತು ಒಂದು ಸೂಕ್ಷ್ಮ ವಿಷಯ ಮೇಲೆ ಮಾತಾಡೋಣ, ಯಾಕಂದ್ರೆ ಸಾಕಷ್ಟು ಪೇಷಂಟ್ಸ್ ಕಮೆಂಟ್ಸ್ ಕೂಡ ಬರ್ತಾ ಇದೆ, ಮತ್ತೆ ಬರುವ ಲಾಸ್ಟ್ 1 ತಿಂಗಳಲ್ಲಿ ಜಾಸ್ತಿ ಲಿಂಗ್ ಮೇಲೆ ಬರುವ ಇನ್ಫೆಕ್ಷನ್ ಕೇಸಸ್ ಜಾಸ್ತಿ ಬರ್ತಾ ಇದೆ. ಅಂದ್ರೆ ಅದು ಸ್ಕಿನ್ ಇನ್ಫೆಕ್ಷನ್ ಇರ್ಬೋದು, ನಾರ್ಮಲ್ ಬ್ಯಾಕ್ಟೀರಿಯಾದು, ಅಥವಾ ಸಿಫಿಲಿಸ್ ಇರ್ಬೋದು, ಅಥವಾ ಗನೋರಿಯಾ ಇರ್ಬೋದು, ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರ್ಬೋದು. ಟೋಟಲಿ ಲಿಂಗ್ ಮೇಲೆ ಬರುವ ಎಲ್ಲ ಸ್ಕಿನ್ ಇನ್ಫೆಕ್ಷನ್ ಬಗ್ಗೆ ಇವತ್ತು ಮಾತಾಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ಶುಗರ್ ಪೇಷಂಟ್ ನಲ್ಲಿ ಇದು ವೆರಿ ಕಾಮನ್, ಯಾಕಂದ್ರೆ ಅವ್ರದ್ದು ಇಮ್ಯುನಿಟಿ ಸ್ವಲ್ಪ ಕಡಿಮೆ ಬರುತ್ತೆ. ಯಾವುದೋ ಸ್ವಲ್ಪ ಒಂದು ಚಿಕ್ಕ ಪಿಂಪಲ್ ಕೂಡ ಬಂದ್ರೆ ಲಿಂಗ್ ಮೇಲೆ ತುಂಬಾ ಬೇಗ ಏನಾಗುತ್ತೆ, ಅದು ಇನ್ಫೆಕ್ಷನ್ ರೂಪ ತಗೊಂಡ್ಬಿಟ್ಟು ಒಂದ್ ಟೈಪ್ ಲೋಕಲ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಅದು ಯಾವುದು ಸ್ಟೆಗ್ಲೋಕೋಕ್ಲಸ್ ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ಬೇರೆ ಯಾವುದೋ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇರ್ಬೋದು. ಜೊತೆಗೆ ಫಾರ್ ಎಕ್ಸಾಂಪಲ್ ಸೆಕ್ಸ್ ಮಾಡುವಾಗ ಸ್ವಲ್ಪ ನಿಮ್ ಪಾರ್ಟ್ನರ್ ಏನಂದ್ರೆ ಅವ್ರಿಗೆ ವೈಟ್ ಡಿಸ್ಚಾರ್ಜ್ ಏನಾದ್ರೂ ಕಂಪ್ಲೇಂಟ್ ಇದ್ರೆ, ಅಂದ್ರೆ ಬಿಳಿ ಹೋಗ್ತಾ ಇದೆ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ಆ ಕಂಡೀಷನ್ ಅಲ್ಲಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂದ್ರೆ ವಿಥೌಟ್ ಕಂಡೋಮ್ ಸೆಕ್ಸ್ ಏನಾದ್ರೂ ಮಾಡಿದ್ರೆ ಆ ಕಂಡೀಷನ್ ಅಲ್ಲಿ ಕೂಡ ಲಿಂಗ್ ಅಥವಾ ಪೆನಿಸ್ ಮೇಲೆ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ. ಜೊತೆಗೆ ಡ್ಯೂರಿಂಗ್ ಪೀರಿಯಡ್ ಟೈಮ್ ಮೆನ್ಸ್ಟ್ರುವಲ್ ಸೈಕಲ್ ಲೇಡೀಸ್ ನಲ್ಲಿ ಮಾಸಿಕ ಧರ್ಮ ಇದು ಏನಿರುತ್ತೆ ನೋಡಿ, ಪೀರಿಯಡ್ಸ್ ಟೈಮು, ಆ ಟೈಮ್ನಲ್ಲಿ ಕೂಡ ಸೆಕ್ಸ್ ಮಾಡಿದ್ರೆ ಕೂಡ ಇದು ಇನ್ಫೆಕ್ಷನ್ ಬರುತ್ತೆ. ಜೊತೆಗೆ ಮಲ್ಟಿಪಲ್ ಪಾರ್ಟ್ನರ್ ಜೊತೆಗೆ ಸೆಕ್ಸ್ ಮಾಡಿದ್ರೆ ಆ ತರ ಇನ್ಫೆಕ್ಷನ್ ಬರುತ್ತೆ. ಅದು ಸಿಫಿಲಿಸ್ ಇರ್ಬೋದು, ಅದು ಅಥವಾ ಗನೋರಿಯಾ ಇರ್ಬೋದು. ಇನ್ ಸರ್ಟನ್ ಕಂಡೀಷನ್ಸ್ ಏನಾಗುತ್ತೆ, ಸ್ವಲ್ಪ ಜನರಿಗೆ ಲಿಂಗ್ ಅಥವಾ ಮುಖ ಏನಿರುತ್ತೆ ಪೆನಿಸ್, ಅದರ ಮೇಲೆ ಏನಾಗುತ್ತೆ ಒಂದ್ ಟೈಪ್ ರೆಡ್ ಪ್ಯಾಚ್ ಆಗಿದ್ದಿರುತ್ತೆ, ಅದು ಯೂಶಲಿ ಹರ್ಪಿಸ್ ಅಂತೀವಿ ನಾವು. ಆ ಹರ್ಪಿಸ್ ಕೂಡ ಸಮ್ ಟೈಮ್ ಬಾಡಿನಲ್ಲಿ ಆಗುವ ಈ ರಕ್ತ ಮತ್ತು ಪಿತ್ತ ದೃಷ್ಟಿದಿಂದ ಇರ್ಬೋದು, ಅಥವಾ ಅದು ಒಂದು ಆರ್ಗ್ಯಾನಿಸಮ್ ಇರುತ್ತೆ ವೈರಸ್, ಆ ವೈರಸ್ ದಿಂದ ಕೂಡ ಬರಬಹುದು. ಸೊ ಅದು ಹರ್ಪಿಸ್ ಕಂಡೀಷನ್ ಆಯ್ತು. ಮತ್ತೊಂದು ಏನಂದ್ರೆ ಸ್ವಲ್ಪ ಪೇಷಂಟ್ಸ್ ಅಲ್ಲಿ ನಾನೇನು ಅಬ್ಸರ್ವ್ ಮಾಡಿದ್ರಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಅದು ಫಂಗಲ್ ಇನ್ಫೆಕ್ಷನ್ ಇರುತ್ತೆ ಅರೌಂಡ್ ದ ಪ್ರಿಪ್ಯೂಸ್, ಅಂದ್ರೆ ಗ್ಲ್ಯಾಂಡ್ ಪ್ಲೈನಿಸ್ ಏನಿರುತ್ತೆ, ಲಿಂಗದ ಏನ್ ಮುಖ ಇರುತ್ತೆ ನೋಡಿ, ಅದ್ರ ಮೇಲೆ ಏನ್ ಕವರ್ ಇರುತ್ತೆ ಅಲ್ಲ, ಲೋಕಲಿ ಫಂಗಲ್ ಇನ್ಫೆಕ್ಷನ್ ಇರುತ್ತೆ. ಸ್ಲೋಲಿ ಅದು ಫಂಗಲ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಇರ್ತಾ ಒಂದು ವೈಟ್ ತುಂಬಾ ಥಿಕ್ ಸ್ಕಿನ್ ಆಗ್ಬಿಟ್ಟು ಫೈಮೋಸಿಸ್ ಆಗ್ಬಿಡುತ್ತೆ. ಫೈಮೋಸಿಸ್ ಅಂದ್ರೆ ಆ ಚರ್ಮ ಲಿಂಗ ಒಂದ್ಸತಿ ಮುಂದ್ಗಡೆ ಬಂದ್ಬಿಟ್ರೆ ಹಿಂದ್ಗಡೆ ಹೋಗೋದೇ ಇಲ್ಲ, ಎಷ್ಟೋ ಕ್ರೀಮ್ ಹಾಕಿ ಎಷ್ಟೋ ಆಯಿಂಟ್ಮೆಂಟ್ ಯೂಸ್ ಮಾಡಿ ಅದು ಹಿಂದ್ಗಡೆನೆ ಹೋಗಲ್ಲ. ರೀಸೆಂಟ್ಲಿ ನಾವು 2 ಮಂತ್ಸ್ ಬಿಫೋರ್ ಒಂದ್ ಸೇಮ್ ಪೇಷಂಟ್ ಬಂದಿತ್ತು, ಯಾರೋ ಸರ್ಜನ್ ಅವರಿಗೆ ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಸರ್ಕಮ್ಸೆಷನ್ ಮಾಡ್ಬೇಕು ಅಥವಾ ಏನ್ ಮುಂದಿನ ಏನ್ ಸ್ಕಿನ್ ಇದೆ ನೋಡಿ ಅದು ಕಟ್ ಮಾಡ್ಬೇಕಂತ ಅಡ್ವೈಸ್ ಮಾಡಿಬಿಟ್ಟು ಸೇಮ್ ಪೇಷಂಟ್ ನನ್ನ ಹತ್ರ ಬಂದಿತ್ತು. ನಾನು ಆಲ್ಮೋಸ್ಟ್ ಒಂದು ಅವ್ರಿಗೆ 45 ದಿನ ಟ್ರೀಟ್ಮೆಂಟ್ ಕೊಟ್ಟಿದೆ. ಸೊ ಅವ್ರಿಗೆ ಚೆನ್ನಾಗಿ ಸ್ಕಿನ್ ಈಗ ಹಿಂದ್ಗಡೆ ನ್ಯಾಚುರಲಿ ಹೋಗಿದೆ. ಸೊ ಲಿಂಗ್ ಮೇಲೆ ಮಲ್ಟಿಪಲ್ ಇನ್ಫೆಕ್ಷನ್ಸ್ ಇರುತ್ತೆ, ವೆದರ್ ಇಟ್ ಈಸ್ ನಾರ್ಮಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ನಾರ್ಮಲ್ ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಯಾವುದೋ ಹರ್ಪಿಸ್ ತರ ವೈರಸ್ ಇನ್ಫೆಕ್ಷನ್ ಇರ್ಬೋದು, ಸಿಫಿಲಿಸ್ ಗನೋರಿಯಾ ಇರ್ಬೋದು, ಅಥವಾ ಬೇರೆ ಕೂಡ ಇನ್ಫೆಕ್ಷನ್ಸ್ ಇರ್ಬೋದು. ಈ ಎಲ್ಲ ಇನ್ಫೆಕ್ಷನ್ಸ್ ಗಳಿಗೆ ಫಸ್ಟ್ ಆಫ್ ಆಲ್ ಏನ್ ಮಾಡಬೇಕು, ಸೆಕ್ಸ್ ಆದ್ಮೇಲೆ ಚೆನ್ನಾಗಿ ವಾಶ್ ಮಾಡಬೇಕು, ಆಮೇಲೆ ಮಲಗಬೇಕು. ಫಸ್ಟ್ ಆಫ್ ಆಲ್ ಲೋಕಲ್ ಹೈಜಿನ್, ನಿಮ್ ಹೈಜಿನ್ ಮುಖ್ಯ, ನಿಮ್ ಪಾರ್ಟ್ನರ್ ಹೈಜಿನ್ ಮುಖ್ಯ. ಇಫ್ ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ವೈಫ್ ಅವ್ರ ವೈಟ್ ಡಿಸ್ಚಾರ್ಜ್ ಏನಾದ್ರೂ ಸಮಸ್ಯೆ ಇದ್ರೆ ಅವ್ರು ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಆಯುರ್ವೇದ ನಲ್ಲಿ ತುಂಬಾ ಚೆನ್ನಾಗಿ ಔಷಧಿ ಇರುತ್ತೆ, ಅದು ಕುಶನ ಚೂರ್ಣ ಇರ್ಬೋದು ಅಥವಾ ಬೇರೆ ಸಿರಪ್ಸ್ ಇರುತ್ತೆ, ಟ್ಯಾಬ್ಲೆಟ್ ಇರುತ್ತೆ, ಅದು ಯೂಸ್ ಮಾಡಿಬಿಟ್ಟು ವೈಟ್ ಡಿಸ್ಚಾರ್ಜ್ ನ ರೆಡಿ ಮಾಡಬೇಕು. ಇನ್ ಕೇಸ್ ನಿಮ್ಗೆ ವೈಟ್ ಡಿಸ್ಚಾರ್ಜ್ ಟೈಮ್ ನಲ್ಲಿ ಸೆಕ್ಸ್ ಮಾಡಲೇಬೇಕು ಅಥವಾ ಇವ್ರಿಗೆ ತುಂಬಾ ಟೈಮ್ ಇದೆ, ನನಗೆ ಎಷ್ಟು ದಿನ ವೇಟ್ ಮಾಡಕ್ ಆಗಲ್ಲ ಅಂದ್ರೆ ಕೊಂಡೋಮ್ ಬೆಳೆಸ್ಬಿಟ್ಟು ಸೆಕ್ಸ್ ಮಾಡಬಹುದು, ಅವಾಗ ಸ್ವಲ್ಪ ಚಾನ್ಸಸ್ ಆಫ್ ಕ್ರಾಸ್ ಇನ್ಫೆಕ್ಷನ್ ಕಡಿಮೆ ಇರುತ್ತೆ. ಮೂರನೇದ್ ಏನ್ ಮಾಡಬೇಕು, ಇಬ್ರು ಪಾರ್ಟ್ನರ್ ಒಟ್ಟಿಗೆ ಟ್ರೀಟ್ಮೆಂಟ್ ತಗೋಬೇಕು, ಅದಕ್ಕೆ ನೀವು ಟ್ರೀಟ್ಮೆಂಟ್ ತಗೋಬೇಕು, ನಿಮ್ ಪಾರ್ಟ್ನರು ಟ್ರೀಟ್ಮೆಂಟ್ ತಗೋಬೇಕು. ಅವಾಗ ಏನಾಗುತ್ತೆ, ಒಬ್ರು ಇನ್ಫೆಕ್ಷನ್ ಒಬ್ರಿಗೆ ಆಗಲ್ಲ. ಇವತ್ ನಾಳೆ ಇವಾಗ ಏನಾಗಿದೆ ಅಂದ್ರೆ ಬಿಫೋರ್ ಮ್ಯಾರೇಜ್ ಸ್ವಲ್ಪ ಟೆಸ್ಟ್ ಕಂಪಲ್ಸರಿ ಆಗಿದೆ, ಯಾವುದೋ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದೆ ಅಂತ ಒಂದ್ ಪ್ರೊಫೈಲ್ ಮಾಡ್ಬಿಡ್ತಾ ಇದಾರೆ ಎಲ್ಲಾಗಿ. ಈಗ ನಾರ್ಮಲ್ ಸಿಫಿಲಿಸ್ ಸ್ಕ್ರೀನಿಂಗ್ ಆಗ್ಲಿ, ಗನೋರಿಯಾ ಸ್ಕ್ರೀನಿಂಗ್ ಆಗ್ಲಿ, ಅಥವಾ HIV ಆಗ್ಲಿ, ಅಥವಾ ಯಾವುದೋ HBSCG ಆಗ್ಲಿ, ಈ ಎಲ್ಲಾ ಮ್ಯಾರೇಜ್ ಪ್ರೊಫೈಲ್ ನಲ್ಲಿ ತುಂಬಾ ಕಾಮನ್ ಆಗ್ತಿದೆ. ಸೊ ನೀವು ಕೂಡ ನೀವು ಒಂದ್ಸತಿ ಸ್ಕ್ರೀನಿಂಗ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರೆ ಸೆಕ್ಸ್ ರಿಲೇಟೆಡ್ ಅಥವಾ ಲೋಕಲ್ ಜೆನೈಟಲ್ ಏರಿಯಾನಲ್ಲಿ ಯಾವುದೋ ಇನ್ಫೆಕ್ಷನ್ ಇದೆ ಅಂತ. ಅದರ ಜೊತೆಗೆ ಮತ್ತೊಂದು ಇವತ್ತು ಟಾಪಿಕ್ ನ ಟಚ್ ಮಾಡ್ಬೇಕಂತ ಇದೀನಿ, ಅದಂದ್ರೆ ಜೆನೈಟಲ್ ವಾರ್ಡ್ಸ್ ಅಂತ. ವಾರ್ಡ್ಸ್ ಅಂದ್ರೆ ಸ್ಕಿನ್ ಟ್ಯಾಕ್ಸ್ ಬರುತ್ತೆ ಲಿಂಗ್ ಮೇಲೆ, ಅದು ಲಿಂಗ್ ಬೀಜ ಹತ್ರ ಇರ್ಬೋದು ಅಥವಾ ಲಿಂಗ್ ಮೇಲೆ ಸಣ್ಣ ಸಣ್ಣ ಸ್ಕಿನ್ ಟ್ಯಾಕ್ಸ್ ಇರುತ್ತೆ. ಆ ಟ್ಯಾಕ್ಸ್ ಗೆ ಎರಡು ಟ್ರೀಟ್ಮೆಂಟ್ ಇದೆ, ಒಂದು ಇಂಟರ್ನಲ್ ಮೆಡಿಸಿನ್ ಇಂದಾನು ನಾವು ಸರಿಸ್ಪರಿಸಬಹುದು, ಅಥವಾ ಅದಕ್ಕೆ ಸ್ವಲ್ಪ ಕಟ್ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ.
ಇಫ್ ಇನ್ ಕೇಸ್ ಆತರದ್ದು ನಿಮಗೆ ಏನಾದ್ರು ತೊಂದರೆ ಇದ್ರೆ ನೇರವಾಗಿ ನನಗೆ ಸಂಪರ್ಕ ಮಾಡಬಹುದು. ಇನ್ ಫ್ಯೂಚರ್ ನಿಮಗೆ ಸೆಕ್ಸ್ ರಿಲೇಟೆಡ್ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಯಿಲೆಗೆ ಅಥವಾ ಯಾವುದೋ ಒಂದು ವಿಷಯನ ತಿಳ್ಕೊಬೇಕಂದ್ರೆ ನನಗೆ ಏನ್ ಮಾಡಿ ನಿಮ್ ಕಮೆಂಟ್ ಬಾಕ್ಸ್ ನಲ್ಲಿ ಯಾವ ವಿಷಯ ಬಗ್ಗೆ ನಿಮಗೆ ವಿಡಿಯೋ ಇನ್ ಫ್ಯೂಚರ್ ಬರುವ ಹಂಚಿಕೆಯಲ್ಲಿ ಮಾಡ್ಬೇಕಂತೀರಾ ಕಮೆಂಟ್ ಬಾಕ್ಸ್ ನಲ್ಲಿ ಇದು ಮಾಡಿ. ಈ ವಿಡಿಯೋನ ಜಾಸ್ತಿ ನಿಮ್ ಫ್ರೆಂಡ್ ಸರ್ಕಲ್ ನಲ್ಲಿ ನಿಮ್ ರಿಲೇಟಿವ್ಸ್ ನಲ್ಲಿ ಏನ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.